ಹಾಗೂ ನಾಗರಮುನ್ನೋಳಿ ಜಿಲ್ಲಾ ಪಂಚಾಯಿತಿ ವ್ಯಾಪ್ತಿಯ ಹಿರೇಹಳ್ಳಕ್ಕೆ ನೀರು ತುಂಬಿಸಲು 15 ಬಾಂಧಾರ್ಗಳಿಗೆ ರಾಜ್ಯ ಸರ್ಕಾರ 18.5 ಕೋಟಿ ರೂಪಾಯಿ ಮಂಜೂರು ಮಾಡಿದೆ ಎಂದು ಶಾಸಕ ದುರೋಧನ ಐಹೊಳೆ ಹೇಳಿದರು. ಅವರು ತಾಲೂಕಿನ ಮುಗುಳಿ ಗ್ರಾಮದಲ್ಲಿ ಲೋಕೋಪಯೋಗಿ ಇಲಾಖೆ ವತಿಯಿಂದ ಚುಕ್ಕೋಡಿ ಹುಕ್ಕೇರಿ ರಸ್ತೆಯ ಮುಗುಳಿ ಕ್ರಾಸ್ದಿಂದ ಕೆಇಬಿ ತನಕ ಅಂದಾಜು 3 ಕಿಲೋಮೀಟರ್ ರಸ್ತೆ ಕಾಮಗಾರಿಗೆ ಚಾಲನೆ ನೀಡಿ ಮಾತನಾಡಿದರು. ತಾಲೂಕಿನ ಜೈನಾಪುರ್ ಖರೋಶಿಯಿಂದ ಹಿಡಿದು ಕಬ್ಬೂರ್ ಪಟ್ಟಣದವರೆಗೆ ಹರಿದಿರುವ ಹಿರೇಹಳ್ಳಕ್ಕೆ 15 ಬಾಂಧಾರ್ಗಳು ಬರುತ್ತವೆ. ಇವುಗಳಿಗೆ ನೀರು ತುಂಬಿಸಿ ಅಂತರ್ಜಲ ಮಟ್ಟ ಹೆಚ್ಚಿಸಲು ಸರ್ಕಾರ ಈ ಕ್ರಮ ಕೈಗೊಂಡಿದೆ ಎಂದರು. ರಾಯಬಾಗ್ ಮತಕ್ಷೇತ್ರದಲ್ಲಿ ಬರುವ ಚುಕ್ಕೋಡಿ ತಾಲೂಕಿನ ಕರಗಾಂವ್ ಏತ್ ನೀರಾವರಿ ಯೋಜನೆ, ಹನುಮಾನ್ ಏತ್ ನೀರಾವರಿ ಯೋಜನೆ ಹಾಗೂ ಬೇಂಡವಾಡ್ ಏತ್ ನೀರಾವರಿ ಯೋಜನೆಗೆ ಬಿಜೆಪಿ ಸರ್ಕಾರದ ಅವಧಿಯಲ್ಲಿ ಚಾಲನೆ ಸಿಗಲಿದ್ದು, ನೀರಾವರಿ ಸಚಿವ ರಮೇಶ್ ಜಾರಕಿಹೊಳಿ ಈ ಎಲ್ಲ ನೀರಾವರಿ ಯೋಜನೆಗಳಿಗೆ ಅಂದಾಜು ಪತ್ರಿಕೆ ಸಿದ್ಧಪಡಿಸಿ ಸರ್ಕಾರದ ಮುಂದಿಟ್ಟಿದ್ದಾರೆ ಎಂದರು. ಇವತ್ತಿನ ದಿವಸ ಈ ರಸ್ತೆ ಬಹಳ ಕೆಟ್ಟ, ಈ ಭಾಗದ ರೈತರಿಗೆ ತೊಂದರೆ ಆಗ್ತಿತ್ತು. ಅದಕ್ಕೆ ನಮ್ಮ ಸರ್ಕಾರ ಬಂದ ಬಳಿಕ ಇದನ್ನು ವಿಶೇಷ ಅನುದಾನವನ್ನು ಲೋಕೋಪಯೋಗಿ ಇಲಾಖೆಯಿಂದ ತೆಗೆದುಕೊಂಡು ಬಂದ 2.5 ಕೋಟಿ ರೂಪಾಯಿ ಅನುದಾನದೊಳಗೆ ಇದನ್ನು ಇವತ್ತು ಭೂಮಿ ಪೂಜಾ ಕಾರ್ಯಕ್ರಮ ನೆರವೇರಿಸಿದೆವು. ಗುತ್ತಿಗೆದಾರರಂಥ ತರಡೆಯವರು ಈ ಗುತ್ತಿಗೆಯನ್ನು ಕೆಲಸವನ್ನು ತೆಗೆದುಕೊಂಡಿದ್ದಾರೆ. ಅವರು ಒಳ್ಳೆಯ ಕೆಲಸವನ್ನು ಮಾಡಬೇಕಂತ ಅವ್ರಿಗೂ ಕೂಡ ಹಾಕಿವಿ ಮತ್ತನ್ನು ಹೇಳಿ, ಈ ಭಾಗದ ಎಲ್ಲ ರೈತರು ಕೂಡ ಸಹಕಾರ ಕೊಟ್ಟ ಒಳ್ಳೆಯ ಗುಣಮಟ್ಟದ ಕಾಮಗಾರಿಯನ್ನು ಮಾಡಿಕೊಂಡು ತಾವು ಚಿಕ್ಕೋಡಿಗೆ ಹೋಗಲಿಕ್ಕೆ ಮತ್ತು ಹುಕ್ಕೇರಿಗೆ ಹೋಗಲಿಕ್ಕೆ ಅನುಕೂಲ ಆಗಲಿಕ್ಕೆ ನಾನು ಇದನ್ನು ವಿಶೇಷ ಅಂತಂದು ಮಾಡಿದ್ದೀನಿ. ಅದಕ್ಕೆ ಎಲ್ಲರೂ ಸಹಕಾರ ಕೊಟ್ಟು ಒಳ್ಳೆಯ ಗುಣಮಟ್ಟದ ಕೆಲಸವನ್ನು ತಾವು ಮಾಡ್ಕೋಬೇಕಂತೇಳಿಂದ ಈ ಸಂದರ್ಭದಲ್ಲಿ ಎಲ್ಲರಿಗೆ ನಾನು ವಿನಂತಿಯನ್ನು ಮಾಡಿಕೊಂಡೆ. ನಿನ್ನೆ ಸೋಮವಾರ ದಿವಸ 18ನೇ ತಾರೀಕು ದಿವಸ ನೀರಾವರಿ ಸಚಿವರು ಬೆಳಗಾವಿಯಲ್ಲಿ ಮೀಟಿಂಗನ್ನು ಕರೆದಿದ್ದರು. ಅಲ್ಲಿ ನೀರಾವರಿ ಬೆಂಗಳೂರಿನ MD ಆದಂಥ ಮಲ್ಲಿಕಾರ್ಜುನ ಗುಂಗಿಯವರು ಮತ್ತು ಮುಖ್ಯ ಇಂಜಿನಿಯರ್ ಕಣಗಿಲ್ ಅವರು ಎಲ್ಲ ಇನ್ನುಳಿದ ಎಲ್ಲ ಅಧಿಕಾರಿಗಳನ್ನ ಕರೆದ ಸಭೆಯನ್ನು ತೆಗೆದುಕೊಂಡಿದ್ದರು. ಅದು ಆ ಸಭೆಗೆ ನಾನು ಕೂಡ ಹಾಜರಾಗಿ ಈ ನನ್ನ ಮತಕ್ಷೇತ್ರದೊಳಗೆ ನೀರಾವರಿ ಸೌಲಭ್ಯವನ್ನು ಕಲ್ಪಿಸಲಿಕ್ಕೆ ಪ್ರಸ್ತಾವನೆಯನ್ನು ಸಲ್ಲಿಸಲಾಗಿ ಈ ಕರಗಾವ ಏತ ನೀರಾವರಿಗೆ 439 ಕೋಟಿ ಅಂದಾಜು ಪತ್ರಿಕೆಯನ್ನು ತಯಾರಿಸಿಕೊಂಡು ನಾನು ಹೋಗಿದ್ದೆ. ಅದಕ್ಕೆ ಆ ದಿವಸ ಅವರು ಸಚಿವರು ಒಪ್ಪಿಕೊಂಡರು ಮತ್ತು ನೀರಾವರಿ MD ಕೂಡ ಒಪ್ಪಿಕೊಂಡ ಮುಂದಿನ ಅದನ್ನು ಸಭೆಗೆ ಅದನ್ನು ತೆಗೆದುಕೊಂಡು ಹೋಗಿ ಅಪ್ರೂವ್ ಮಾಡಲಿಕ್ಕೆ ಸಚಿವರು ಕೂಡ ಸೂಚಿಸಿದರು. ಈ ಕರಗಾವ್ ಏತ ನೀರೊಳಗೆ 439 ಕೋಟಿ ಏನು ಆಗೈತಿಲ್ಲ, ಅದರೊಳಗೆ ಕರೋಶಿ ಹಿಡಿದ ಆ ಕಡೆ ಮುಗುಳಿ ಹಿಡಿದ ಎಲ್ಲ ಆ ಕಡೆ ಗ್ರಾಮಗಳು ಅದರ ಸೇರಿದವು. ಈ ಕಡೆ ಇನ್ನೂರದ 8 ಗ್ರಾಮಗಳು ಉಳಿದಿದ್ದು ಅದನ್ನು ಕೂಡ ಆ ದಿವಸ ಅದೊಂದು ಮತ್ತೆ ಸಪ್ರೇಟ್ 8 ಗ್ರಾಮಕ್ಕೆ ಅಂದಾಜು ಪತ್ರಿಕೆಯನ್ನು ತಯಾರು ಮಾಡಲಿಕ್ಕೆ ಆ ದಿವಸ ನಾನು ಮನವಿ ಮಾಡಿಕೊಂಡಾಗ ಸಚಿವರು ಕೂಡ ಅದಕ್ಕೆ ಒಪ್ಪಿಕೊಂಡ ಅಧಿಕಾರಿಗಳಿಗೆ ಸೂಚನೆಯನ್ನು ಕೊಟ್ಟರು. ಜೈನಾಪುರ್, ತೋರ್ನಳ್ಳಿ, ಬಿದರೋಳಿ, ಹತ್ತರವಾಟ್, ಮಾಂಗನೂರು, ವಡ್ರಾಳ್, ಮಜಲಟ್ಟಿ, ಕಜಗುನಟ್ಟಿ 8 ಗ್ರಾಮಗಳು ಕೂಡ ಒಂದು ಸಪ್ರೇಟ್ ಅದನ್ನು ಎಸ್ಟಿಮೇಟ್ ಮಾಡಲಿಕ್ಕೆ ಆದೇಶವನ್ನು ಮಾಡಿರು. ಅದಕ್ಕೆ ಹೆಸರು ಯಾವುದು ಇಡೋದು ಅಂತ ಕೇಳಿರಿ ನನಗೆ. ಅದಕ್ಕೆ ನಾ ತೋರ್ನಳ್ಳಿ ಹನುಮಪ್ಪ ಜಾಗೃತ ದೇವಸ್ಥಾನ ಇರೋದ್ರಿಂದ ಜೈ ಹನುಮಾನ್ ಏತ್ ನೀರಾವರಿ ಹೆಸರನ್ನು ಇಡ್ರಿ ಅಂತೇಳಿ ನಾನು ಸೂಚನೆ ಮಾಡಿದಾಗ ಅದಕ್ಕೆ ಮಂತ್ರಿಗಳನ್ನು ಕೂಡ ಒಪ್ಕೊಂಡ್ರು, ಅಧಿಕಾರಿಗಳು ಒಪ್ಕೊಂಡು ಅದಕ್ಕೆ ಕರಗಾವ್ ಏತ ನೀರಾವರಿ ಅದು 439 ಕೋಟಿ ಈಗಾಗಲೇ ಅಂದಾಜು ಪತ್ರಿಕೆ ಸಲ್ಲಿಸಿ ಅದಕ್ಕೆ ಒಪ್ಪಿಗೆಯನ್ನು ಕೊಟ್ಟದಾರು. ಇಂಥ ಇದಕ್ಕೆ ಮತ್ತೆ ಜಯ ಹನುಮಾನ್ ಏತ ನೀರಾವರಿ ಅಂತೇಳಿ ಹೆಸರಿಟ್ಟು 8 ಗ್ರಾಮಕ್ಕೆ ಒಂದು ಸಪ್ರೇಟ್ ಎಸ್ಟಿಮೇಟ್ ಮಾಡೋಕ್ಕೆ ಸೂಚನೆಯನ್ನು ಕೊಟ್ಟಿದ್ದಾರೆ. ಅದನ್ನು ಕೂಡ ತಕ್ಷಣ ಮಾಡಿಕೊಡ್ತಂತ ಹೇಳಿದರು. ಮುಂದೆ ನನಗೆ ಆ ಕಡೆ ರಾಯಬಾಗ ತಾಲೂಕದೊಳಗೆ ಬೆಂಡವಾಡ ಎತ್ತಿನವರ ಅವ್ರು ಅಂತೇಳಿ ಅಂದ್ರೆ ಅದನ್ನು ಕೂಡ ನಾವು ಈಗಾಗಲೇ ಸರ್ವೆ ಮಾಡಿಸಿ 889 ಕೋಟಿ ರೂಪಾಯಿ ಅಂದಾಜು ಪತ್ರಿಕೆಯನ್ನು ತೆಗೆದುಕೊಂಡು ಸಭೆಯಲ್ಲಿ ಇಟ್ಟಾಗ ಅದಕ್ಕೂ ಕೂಡ ಅನುಮೋದನೆಯನ್ನು ಕೊಟ್ಟರು ಸಚಿವರು. ಅದು ಕೂಡ ಮುಂದಿನ ಸಭೆಗೆ ಇಡಲಿಕ್ಕೆ ಎಲ್ಲನೂ ಅನುಮತಿ ಕೊಟ್ಟಿದ್ದಾರೆ. ಮತ್ತು ನಂದು ಏನಿದೆ ಕರೋಚಿ ಹಿಡಿದ ಕಬ್ಬೂರ್ತನ ಇದೇನು ಹಿರಿಯ ಹಳ್ಳ ಐತಿಲ್ಲ, ಈ ಹಳ್ಳಕ್ಕೆ 15 ಬಂದರುಗಳು ಅದಾವೆ. ಆ 15 ಬಂದರು ತುಂಬಿಸಲಿಕ್ಕೆ ಮೊದಲು 9 ಕೋಟಿ ಮಂಜೂರಾಗಿತ್ತು, ಆದರೆ ಈಗ ಡಿಟೇಲ್ ಸರ್ವೆ ಮಾಡಿದಾಗ 18.5 ಕೋಟಿ ರೂಪಾಯಿ ಆಗಿರೋದ್ರಿಂದ ಅದಕ್ಕೂ ಕೂಡ ಅವರ 2 ಮಾಡಿರೋದ್ರಾಗ 9 ಅದು ನನ್ನ ಹಂತದೊಳಗೆ ಅಪ್ರೂವ್ ಕೊಡಕ್ಕೆ ಅನುಕೂಲ ಆಕೈತಿ. ಅದಕ್ಕೆ ಆ ದೃಷ್ಟಿಯಿಂದೊಳಗೆ ಅದನ್ನು 2 ಭಾಗ ಮಾಡಿ ಎಸ್ಟಿಮೇಟ್ ಮಾಡಿ ಕೊಡ್ರಿ, ಅದನ್ನು ಕೂಡ ನಾ ಮಂಜೂರು ಮಾಡ್ತೀನಿ. ಅದಕ್ಕೂ ಒಪ್ಪಿಕೊಂಡರು. ಅದಕ್ಕೆ ಈಗ ನಮ್ಮ ಭಾಗದ ನೀರಾವರಿ ಸಚಿವರಾದಂಥ ರಮೇಶಣ್ಣ ಜಾರಕಿಹೊಳಿ ಅವರಿಗೆ ಈ ಸಂದರ್ಭದಲ್ಲಿ ನನ್ನ ವೈಯಕ್ತಿಕ ಮತ್ತು ನನ್ನ ರಾಯಬಾಗ್ ಮತಕ್ಷೇತ್ರದ ಪೂರ್ತಿ ನಾಗರಮನ ಹೋಗಿ ರಾಯಬಾಗ್ ಹೋಗಿ ಎಲ್ಲ ಜನತೆ ಪರವಾಗಿ ಅವರಿಗೆ ಈ ಸಂದರ್ಭದಲ್ಲಿ ನಾ ಧನ್ಯವಾದಗಳನ್ನ ಹೇಳಲಿಕ್ಕೆ ಇಚ್ಛೆ ಪಡ್ತಾನೋ. ಆದಷ್ಟು ಈಗ ನಮ್ಮ ಸರ್ಕಾರ ಇದರೊಳಗೆ ಇವೆಲ್ಲ ನೀರಾವರಿಯನ್ನು ನಾ ಪ್ರಾಮಾಣಿಕ ಪ್ರಯತ್ನ ಮಾಡಿ ನಾ ಮುಗಿಸಿಕೊಡ್ತಾನೆ ಅಂತೇಳಿ ಸಂದರ್ಭದಲ್ಲಿ ಎಲ್ಲ ನನ್ನ ಕ್ಷೇತ್ರದ ಮತದಾರರಿಗೆ
ಈ ಸುದ್ದಿ ವಾಹಿನಿ ಮುಖಾಂತರನ ಹೇಳಿಕೆ ಚಪಟ್ಟ ಎಲ್ಲರಿಗೆ ನಮಸ್ಕಾರ ಜೈ ಹಿಂದ್ ಜೈ ಕರ್ನಾಟಕ ಮಾಜಿ ಜಿಲ್ಲಾ ಪಂಚಾಯಿತಿ ಸದಸ್ಯ ಮಹೇಶ್ ಬಾತೆ ಮಾತನಾಡಿ ನಾಗರಮುನ್ನೋಳಿ ಹಾಗೂ ಖರೋಶಿ ಜಿಲ್ಲಾ ಪಂಚಾಯಿತಿ ವ್ಯಾಪ್ತಿಯಲ್ಲಿ ನೀರಾವರಿ ಸೌಲಭ್ಯ ಕಲ್ಪಿಸಲು ಸಚಿವ ರಮೇಶ್ ಜಾರಕಿಹೊಳಿ ಒಲವು ತೋರಿದ್ದು ಅವರ ಜೊತೆ ಶಾಸಕ ಐಹೊಳೆ ವಿಧಾನ ಪರಿಷತ್ ಸದಸ್ಯ ಮಹಂತೇಶ್ ಕವಟಿಗಿಮಠ್ ರಾಜ್ಯಸಭಾ ಸದಸ್ಯ ಡಾಕ್ಟರ್ ಪ್ರಭಾಕರ್ ಕೋರೆ ಮಾಜಿ ಸಚಿವ ಉಮೇಶ್ ಕತ್ತಿ ಸಂಸದ ಅಣ್ಣಾಸಾಹೇಬ್ ಜೊಲ್ಲೆ ಅವರು ಸಹ ಈ ಭಾಗದ ನೀರಾವರಿಗೆ ಪ್ರಯತ್ನಿಸುತ್ತಿದ್ದಾರೆ ಎಂದರು ಪಿಡಬ್ಲ್ಯೂಡಿ ಇಲಾಖೆಯಿಂದ ಹುಕ್ಕೇರಿ ಕರೋಶಿ ಮಧ್ಯದಲ್ಲಿರುವ 2 ಕಿಲೋಮೀಟರ್ ರಸ್ತೆಯ ಭೂಮಿ ಪೂಜೆಯನ್ನು ಈಗಾಗಲೇ ನೆರವೇರಿಸಿದಂಥ ಈ ಭಾಗದ ಶಾಸಕರಾದ ಐಹೊಳೆ ಸಾಹೇಬರು ಇಷ್ಟು ಅವಶ್ಯಕತೆ ಐತಲ್ಲ ನಾವು ಬರೀ 2 ಕಿಲೋಮೀಟ್ರ್ ಬರೀ 10 ಮಿನಿಟ್ ಹತ್ತಿತ್ತು ಆದರೆ ಹುಕ್ಕೇರಿಯಿಂದ ಮತ್ತು ಕರೋಶಿವರೆಗೆ ಬರೋಕ್ಕೆ 10 ನಿಮಿಷ ಹತ್ತಿತ್ತು ಅದಕ್ಕೆ ಈ ಹೆಚ್ಚುವರಿ ಫಂಡನ್ನು ತಂದು ಇವತ್ತು ಈಗಾಗಲೇ ಕೆಲಸ ಪ್ರಾರಂಭವಾಗಿದೆ ಒಳ್ಳೆ ಕೆಲಸವನ್ನು ಸಹಿತ ಮಾಡಲಿಕ್ಕೆ ತಡೆ ಅನ್ನುವವರಿಗೆ ಈಗಾಗಲೇ ಶಾಸಕರು ಹೇಳಿದ್ದಾರೆ ಅದಕ್ಕೆ ಈ ಭಾಗದ ಎಲ್ಲ ಅಭಿವೃದ್ಧಿಗೆ ಹರಿಕಾರದ ದುರ್ಯೋಧನ ಐಹೊಳೆ ಸಾಹೇಬರಿಗೆ ನಾವು ಮೊದಲು ಧನ್ಯವಾದಗಳನ್ನ ಇಲ್ಲಿ ಹೇಳ ಬಯಸ್ತೇನೆ ಅದರ ಜೊತೆಗೆ ನೀರಾವರಿ ಇಲಾಖೆಯಿಂದ ಏನು ಮೊನ್ನೆ ನಡೆದಂಥ ಬೆಳಗಾವಿಯಲ್ಲಿ ನಾವು ಫೋನ್ ಹಚ್ಚಿದಾಗ ಇಲ್ಲ ನಾ ಅಲ್ಲೇ ಇದ್ದೇನೆ ಅನ್ನುವಂಥ ಮಾತನ್ನು ಹೇಳಿದಾಗ ಅವ್ರು ಹೇಳಿ ಇವೆರಡೂ ಒಂದು ಕರಗಾವಿ ಆತ ನೀರಾವರಿ ಬಗ್ಗೆ ಈಗಾಗಲೇ ಮೊನ್ನೆ ಹಿಂದಿನ ಅಧಿವೇಶನದಲ್ಲಿ ಸಹಿತ ಪ್ರಸ್ತಾವನೆ ಮಾಡಿದ್ದರು ಆಗ 434 ಕೋಟಿ ರೂಪಾಯಿ ಅನುದಾನವನ್ನು ಈಗಾಗಲೇ ಒಂದು ಲೆಕ್ಕ ಪತ್ರಿಕೆ ಆಗಿದೆ ಅನ್ನು ಈ ನೀರಾವರಿಯನ್ನು ಮಾಡಿಕೊಡ್ತೀವಿ ಅನ್ನುವಂತ ಮಾತನ್ನು ಹೇಳಿದ್ದಾರೆ ಕೆರೆ ತುಂಬೋದು ಈಗೇನು ನಾವು ಹಿಂದೆ ಆಗಿತ್ತು ಅದು ಸರಿಯಾಗಿರಲಿಲ್ಲ ಆದರೆ ಈ ಡ್ಯಾಮ್ಗಳು ನೀರು ಬಿಟ್ಟ ಇವು ಏನು ಚೆಕ್ ಡ್ಯಾಮ್ಗಳು ಇದಾವಲ್ಲ 15-16 ಚೆಕ್ ಡ್ಯಾಮ್ ಇವು ನಿತ್ರ ಇಡೀ ನಮ್ಮ ನಾಗರಮುನ್ನೋಳಿ ಅಂದರೆ ನಾಗರಮುನ್ನೋಳಿ ಹುಬ್ಬಳ್ಳಿ ಪೂರ್ಣ ನೀರಾವರಿ ಆಗ್ತದೆ ಅದಕ್ಕೆ ಅನ್ನೊಂದು ಅನುಕೂಲ ಮಾಡಿಕೊಡ್ರಿ ಅಂತ ನಾವೆಲ್ಲರೂ ಹಿರಿಯರು ಹೇಳಿದಾಗ ಅದನ್ನೂ ಸಹಿತ 9 ಕೋಟಿ ಅನುದಾನವನ್ನು ಅವ್ರು ಇಟ್ಟಿದ್ರು ಆದರೆ ಈಗ 9 ಕೋಟಿದು 2 ಸ್ಕೀಮನ್ನು ಮಾಡುವಂಥ ಯೋಜನೆಯನ್ನು ನಾವು ಮಾಡಿಸಿದ್ದೀನಿ ಅದ್ರ ಜೊತೆಗೆ ಹನುಮಾನ್ ಕ್ಯಾತ್ ನೀರಾವರಿ ಯೋಜನೆಯನ್ನು ಸಹಿತ ಸಾಹೇಬರಿಗೆ ವಿನಂತಿ ಮಾಡ್ಕೊಂಡಾಗ ಈ ಭಾಗದ ಸಚಿವರಾದ ನೀರಾವರಿ ಸಚಿವ ರಮೇಶನ ಜಾರಕಿಹೊಳಿ ಅವರು ಹೋರಾಟ ಮಾಡಿ ನೀರಾವರಿ ಇಲಾಖೆಯನ್ನು ಐಟಿ ಮಾಡ್ಕೊಂಡಿದ್ದಾರೆ ಮೊದಲಿಗೆ ಹೇಳಬೇಕಂದ್ರೆ ಯಾಕಂದರೆ ಮೊದಲಿಗೆ ಎಂ ಬಿ ಪಾಟೀಲ್ ತಮ್ಮ ಕ್ಷೇತ್ರವನ್ನು ಇಡೀ ತಮ್ಮ ಜಿಲ್ಲೆಯನ್ನು ಹೆಂಗೆ ಅಭಿವೃದ್ಧಿ ಮಾಡಿದರು ಡಿ ಕೆ ಶಿವಕುಮಾರ್ ಅವರು ತಮ್ಮ ಅಭಿವೃದ್ಧಿ ನೀರಾವರಿ ಮಂತ್ರಿ ಇದ್ದಾಗ ಅವ್ರು ಹೆಂಗೆ ಮಾಡ್ಕೊಂಡಿದ್ರು ಆ ಪ್ರಕಾರ ಈ ಭಾಗವನ್ನು ನೀರಾವರಿ ಮಾಡಲಿಕ್ಕೆ ಅನುಕೂಲ ಆಗುವಂಗೆ ಮಾಡುವ ಸಲುವಾಗಿ ಅವ್ರು ನೀರಾವರಿ ಮಂತ್ರಿ ಆಗಿದ್ದಾರೆ ಅದಕ್ಕೆ ಈ ಭಾಗದ ಯಾವುದೇ ಪರಿಸ್ಥಿತಿ ಏನು ನನಗೆ ಭಾಳ ಆತ್ಮೀಯರು ಸಹಿತ ರಮೇಶ್ ಜಾರಕಿಹೊಳಿ ಅವ್ರು ಸಹಿತ ನಾವು ಕೆಲವೊಂದು ಸಾರಿ ಸಿಕ್ಕಾಗ ನಮ್ಮಿಂಥ ತೊಂದರೆಗಳು ಇದ್ದಾವೆ ಅವನ್ನೆಲ್ಲನೂ ನಾನು ನಿಲ್ಲಿಸಿಕೊಡುವಂಥ ವಿಚಾರವನ್ನು ರಮೇಶ್ ಜಾರಕಿಹೊಳಿ ಅವರು ಮಾಡಿದ್ದಾರೆ ನಮ್ಮ ಈ ಕಡೆಯಿಂದ ನಾಯಕರಾದ ದುರ್ಯೋಧನ ಐಹೊಳೆ ಸಾಹೇಬರು ಇರ್ಬೋದು ಪ್ರಭಾಕರಣ್ಣ ಕೋರಿ ಅವರು ಇರ್ಬೋದು ಮಾಂತೇಶಣ್ಣ ಕೌಟಿಮಠ್ ಅವರು ಇರ್ಬೋದು ಜೊಲ್ಲೆ ಅವರು ಇರ್ಬೋದು ಕತ್ತಿ ಅವರು ಇವರೆಲ್ಲರ ಮುಂದಾಳುವತ್ತದಲ್ಲಿ ಇಡೀ ಭಾಗ ನೀರಾವರಿ ಆಗಬೇಕು ನೀರಾವರಿ ಆದರೆ ಈ ಭಾಗದ ಒಂದು ಜನತೆ ಯಾವಾಗಲೂ ಈ ಸರ್ಕಾರದ ಮುಖ್ಯಮಂತ್ರಿಗಳಾದ ಯಡಿಯೂರಪ್ಪ ಸಾಹೇಬರನ್ನ ಯಾವಾಗಲೂ ನಮ್ಮ ಜನ ಮರೆಯುವುದಿಲ್ಲ ಅದೇ ಪ್ರಕಾರ ನೀರಾವರಿ ಇರ್ಬೋದು ಅಥವಾ ರೈತರಿಗೆ ಏನು ಬೇಡಿಕೆಗಳನ್ನ ಇದ್ದಾರೆ ಕೇಂದ್ರ ಸರ್ಕಾರ ಸಾಕಷ್ಟು ಅನುದಾನವನ್ನು ಬಿಡ್ತಾ ಇದೆ ಅದರ ಎಲ್ಲ ಉಪಯೋಗ ತಗೊಂಡು ಈ ನೀರಾವರಿಯನ್ನು ಆಗ್ತದೆ ಅನ್ನುವಂಥ ಆಶಯನ್ನು ನಾವೆಲ್ಲ ವ್ಯಕ್ತಪಡಿಸಿ ಈ ಭಾಗದ ಜನರಿಂದ ಈ ಮುಖಂಡರು ಎಲ್ಲರಿಗೂ ಧನ್ಯವಾದಗಳನ್ನು ಹೇಳಿ ಆದಷ್ಟು ಬೇಗ ಈ ಕಾರ್ಯಕ್ರಮಗಳು ನಡೀಲಿ ಅನ್ನುವಂಥ ಆಶಯನ್ನು ಇಟ್ಕೊಂಡಿದ್ದೀವಿ ಈ ಸಂದರ್ಭದಲ್ಲಿ ಮುಗುಳಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಇರಗೌಡ ಪಾಟೀಲ್ ಕರೋಶಿ ಗ್ರಾಮ ಪಂಚಾಯಿತಿಯ ಸಂಜಯ್ ಕಾಂಬ್ಳೆ ವಿಜಯ್ ಕೋಟಿವಾಲೆ ನಿಂಗಪ್ಪ ಕುರ್ಬರ್ ಸೇರಿದಂತೆ ಮುಂತಾದವರು ಉಪಸ್ಥಿತರಿದ್ದರು